ಹಾಯ್ ಎವ್ರಿವನ್, ಎಲ್ಲ ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಪಿ ಯು ಸಿ ಹಾಲ್ ಟಿಕೆಟ್ ಕುರಿತು ಮಹತ್ವದ ಮುಖ್ಯವಾದ ಮಾಹಿತಿಗಳು ಕೂಡ ಪ್ರಕಟಣೆ ಮಾಡಿದ್ದಾರೆ. ಇದನ್ನು ತಿಳಿಸ್ಕೊಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಏನಾದ್ರೆ ಸಬ್ಸ್ಕ್ರೈಬ್ ಆಗ್ಬೋದು, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ಬೋದು. ಇಲ್ಲಿ ವಿದ್ಯಾರ್ಥಿಗಳಿಗೆ ಫೈನಲಿ ಬಂದುಬಿಟ್ಟು ಹಾಲ್ ಟಿಕೆಟ್ ಕೂಡ ಬಂದಿದೆ. ದ್ವಿತೀಯ ಪಿ ಯು ಸಿ ಪರೀಕ್ಷೆ ಬರೆಯುವ ವಿದ್ಯಾರ್ಥಿಗಳಿಗೆ ಏನಂದರೆ, ಮುಂದಿನ ತಿಂಗಳು ನಿಮಗೆ ದ್ವಿತೀಯ ಪಿ ಯು ಸಿ ವಾರ್ಷಿಕ ಪರೀಕ್ಷೆ ಕೂಡ ನಡೀತದೆ. ಈ ಪರೀಕ್ಷೆಗೆ ಹಾಜರಾಗುವಂಥ ವಿದ್ಯಾರ್ಥಿಗಳಿಗೆ ಅಂತಿಮ ಪ್ರವೇಶ ಪತ್ರ ಹಾಲ್ ಟಿಕೆಟನ್ನು ಕೂಡ ಪ್ರಕಟ ಮಾಡಿದ್ದಾರೆ. ಈ ಹಿಂದೆ ಮಾಕ್ ಹಾಲ್ ಟಿಕೆಟ್ ಕೂಡ ಪ್ರಕಟ ಮಾಡಿದರು, ಈಗ ಅದನ್ನು ಕರೆಕ್ಷನ್ ಆದ ನಂತರ ಫೈನಲಾಗಿ ಅಫಿಷಿಯಲಾಗಿ ಅಂತಿಮ ಪ್ರವೇಶ ಪತ್ರ ಅಂತಿಮವಾಗಿ ಹಾಲ್ ಟಿಕೆಟನ್ನು ಕೂಡ ಜನರೇಟ್ ಮಾಡಿದ್ದಾರೆ. ವಿದ್ಯಾರ್ಥಿಗಳು ನಿಮ್ಮ ನಿಮ್ಮ ಹಾಲ್ ಟಿಕೆಟನ್ನು ನಿಮ್ಮ ನಿಮ್ಮ ಕಾಲೇಜಿನಲ್ಲಿ ವಿದ್ಯಾರ್ಥಿಗಳು ಪಡೆದುಕೊಳ್ಬೋದು. ಅದಕ್ಕಿಂತ ಮುಂಚೆ ಒಂದು ಕಂಡೀಷನ್ ಕೂಡ ಇದೆ, ಅದನ್ನು ನೋಟಿಫೈ ಮಾಡ್ತೀನಿ. ಇಲ್ಲಿ ಏನು ಹೇಳಿದ್ದಾರೆ ಅಂದರೆ, ವಿದ್ಯಾರ್ಥಿಗಳಿಗೆ ಇಲ್ಲಿ ಈ ಕುರಿತಂತೆ ಮಾಹಿತಿ ಕೂಡ ನೀಡಿದ್ದಾರೆ. ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯನಿರ್ಣಯ ಮಂಡಳಿಯವರು ಕೂಡ ಪ್ರಕಟಣೆ ಮಾಡಿದ್ದಾರೆ. ಮಾರ್ಚ್ 2023ರಲ್ಲಿ ನಡೆಯುವ ದ್ವಿತೀಯ ಪಿ ಯು ಸಿ ವಾರ್ಷಿಕ ಪರೀಕ್ಷೆ ಹಾಲ್ ಟಿಕೆಟನ್ನು ಕೂಡ ಪ್ರಕಟ ಮಾಡಿದ್ದೀವಿ. ನಿಮ್ಮ ನಿಮ್ಮ ಕಾಲೇಜಿನ ಪ್ರಾಂಶುಪಾಲರು ನಿಮ್ಮ ಅವರ ಲಾಗಿನ್ ಐ ಡಿ ಮೂಲಕ ಡೌನ್ಲೋಡ್ ಮಾಡಬೇಕು ಅಂತೇಳಿ ನೋಟಿಫೈನ ಮಾಡಿದ್ದಾರೆ. ನಿಮಗೆ ದಿನಾಂಕ 24ರ ಒಳಗೆ ವಿದ್ಯಾರ್ಥಿಗಳಿಗೆ ಕೊಡಬೇಕು. ಈ ತಿಂಗಳು ಈ ಫೆಬ್ರವರಿ 24ರ ಒಳಗೆ ವಿದ್ಯಾರ್ಥಿಗಳಿಗೆ ಹಾಲ್ ಟಿಕೆಟನ್ನು ಕೊಡಬೇಕು ಅಂತೇಳಿ ನೋಟಿಫೈನ ಮಾಡಿದ್ದಾರೆ. ಮತ್ತು ಇಲ್ಲಿ ಏನು ಹೇಳಿದ್ದಾರೆ ಅಂದರೆ, ಯಾವೆಲ್ಲ ವಿದ್ಯಾರ್ಥಿಗಳಿಗೆ ಹಾಲ್ ಟಿಕೆಟಲ್ಲಿ ಏನಾದರೂ ತೊಂದರೆ ಅಥವಾ ಏನಾದರೂ ಚೇಂಜಸ್ ಬೇಕಾದರೆ, ಏನಾದರೂ ಮಿಸ್ಟೇಕ್ ಇದ್ದರೆ ಅಥವಾ ಬದಲಾವಣೆ ಮಾಡಬೇಕಾದ್ರೆ, ಅಂಥ ವಿದ್ಯಾರ್ಥಿಗಳಿಗೆ ದಿನಾಂಕ 20 ತಾರೀಕು ಫೆಬ್ರವರಿ 20ರ ಒಳಗೆ ಅಂಥ ವಿದ್ಯಾರ್ಥಿಗಳು ನೋಟಿಫೈನ್ ಮಾಡಬೇಕು. ನಂತರ ನಿಮ್ಮ ಪ್ರಾಂಶುಪಾಲರು ಬೋರ್ಡ್ಗೆ ಮಾಹಿತಿಯನ್ನು ನೀಡಿ ನಂತರ ಅದನ್ನು ಚೇಂಜಸ್ ಕೂಡ ಮಾಡಿಸ್ತಾರೆ. ಈ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳು ಬೇಗ ಕಾಲೇಜ್ನಿಗೆ ಹೋಗಿ ಕಾಂಟ್ಯಾಕ್ಟ್ ಮಾಡಿ ಏನಾದರೂ ಬದಲಾವಣೆ ಇದ್ರೆ ಕೂಡ ಅದನ್ನು ಮಾಡಿಸ್ಕೊಳ್ಬೇಕಾಗುತ್ತೆ. 24ನೇ ತಾರೀಕು ಲಾಸ್ಟ್ ಡೇಟ್ ಹೇಳಿದ್ದಾರೆ, ಅದರ ಒಳಗೆ ವಿದ್ಯಾರ್ಥಿಗಳಿಗೆ ಹಾಲ್ ಟಿಕೆಟನ್ನು ಕೂಡ ಕೊಡಬೇಕು ಅಂತೇಳಿ ಮಾಹಿತಿ ನೀಡಿದ್ದಾರೆ. ಇನ್ನೇನು ಪರೀಕ್ಷೆ ಶುರುವಾಯಿತು, ಎಲ್ಲ ವಿದ್ಯಾರ್ಥಿಗಳಿಗೆ ಆಲ್ ದ ಬೆಸ್ಟ್. ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಥ್ಯಾಂಕ್ ಯು ಫಾರ್.